ಇನ್ನು ಪಿಚ್ಚರ್ ಹಾಕೊಂಡು ಮಾಡಿದೋ ಡೈರೆಕ್ಟರ್ಗಳನ್ನೇ ಪ್ರೊಡ್ಯೂಸರ್ಗಳನ್ನೇ ಕೆಟ್ಟದಾಗಿ ಕೆಟ್ಟ ಭಾಷೆ ಉಪಯೋಗಿ ಉಪಯೋಗಿಸ್ತೀಯಲ್ಲ ಇದೆಷ್ಟು ಮಟ್ಟಿಗೆ ಸರಿ ತಗಡು ಇನ್ನು ಇನ್ನೊಂದು ಪದ ಬಳಸೋದು ಇವೆಲ್ಲ ನಮಗೆ ಶೋಭ ತರುವಂಥದ್ದಲ್ಲ ಯಾವತ್ತು ಅದಕ್ಕೆ ನೋಡಿ ಆದರ್ಶಗಳು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ದುಡ್ಡು ಹಾಕಿ ಹಣ ಹಾಕಿ ಚಿತ್ರ ನಿರ್ಮಾಣ ಮಾಡೋ ಅಂಥ ನಿರ್ಮಾಪಕರನ್ನು ಅನ್ನದಾತ್ರ ಅಂತ ಕರೆದ್ರು ಸರ್ ಅವರು ಯಾವುದೋ ಆ ನಿರ್ಮಾಪಕ ಬರ್ತಾ ಇದ್ದರೆ ಇವರು ಆ ಸೆಟ್ಟಲ್ಲಿ ನಿಂತ್ಕೊಂಡು ಗೌರವ ಕೊಡ್ತಾಯಿದ್ರು ಅವ್ರಿಗೆ ಯಾರಿಗೆ ನಿರ್ಮಾಪಕನಿಗೆ ನನ್ನ ಅನ್ನದಾತರು ಅಂತ ಹೇಳಿಬಿಟ್ಟು ಇದೆಲ್ಲ ಈ ಚಿತ್ರರಂಗದಲ್ಲಿ ನಾವು ನೋಡ್ತಾ ಇದ್ದೀವಿ ದಿನ ಬೆಳಗ್ಗೆ ಆದರೆ ಇದು ಯಾವುದೂ ನಿಮಗೆ ಬೇಕಾಗಿಲ್ವಾ ಸರ್ ದರ್ಶನ್ನು ನನ್ನ ಕಂಡಂಗೆ ತುಂಬ ಒಳ್ಳೆಯವನು ಸರ್ ಮಾನವೀಯತೆ ಎಲ್ಲ ಇತ್ತು ಯಾಕೆ ಬದಲಾವಣೆ ಅದೆ ಯಾಕೆ ಅಹಂ ಬಂತು ಯಾಕೆ ನಾನೇ ಅಂತ ಹೇಳಿಬಿಟ್ಟು ಒಂದು ಹೆಣ್ಣಿಗೋಸ್ಕರ ಯಾವುದೋ ಅದು ಕಟ್ಕೊಂಡವಳಲ್ಲ ಯಾರೋ ಇಟ್ಕೊಂಡೆ ನೀನು ಅಷ್ಟು ಗೌರವ ಕೊಟ್ಟು ಇವತ್ತಿನ ದಿವಸ ಒಂದು ಜೀವಕ್ಕೆ ಕೂತಾದ್ರಲ್ಲ ಇದನ್ನು ಹೆಂಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇದು ಹೆಂಗೆ ಸಹಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜ ಏನಂತಾರೆ ಕೆಲವರು ಇದ್ದಾರೆ ಬೇಕಾದಷ್ಟು ಜನ ಅಭಿಮಾನಿಗಳು ಇವತ್ತು ಕೂಡ ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ದಾರೆ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಆ ಪ್ರೀತಿಗೆ ನಿಮ್ಮೇಲಿರುವಂಥ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಅಷ್ಟು ಹೆಮ್ಮರವಾಗಿ ಬೆಳೆದಿತ್ತಲ್ಲ ನಿಮ್ಮ ಅಭಿಮಾನಿಗಳು ಇವತ್ತು ಅವರೆಲ್ಲ ದೂರ ಆದರೆ ನಿಮ್ಮ ಪರಿಸ್ಥಿತಿ ಏನು ನಾಡ್ದಿನ ಎಲ್ಲ ಬಿಡಿ ಅವ್ರು ದೂರ ಆಗೋಲ್ಲ ಅವ್ರಿಗೆ ಒಂದು ರೀತಿ ಅಹಂ ಬಂದ್ಬಿಟ್ಟಿದೆ ಅವರು ಏನು ಒಳ್ಳೆಯವರು ದೊಡ್ಡವರು ಏನಾದರೂ ಮಾತಾಡಿದ್ರೆ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡೋಕ್ಕಷ್ಟು ಲೆವೆಲ್ಗೆ ಬೆಳೆದಿದ್ದಾರೆ ಈಗಾಗಲೇ ಅದಕ್ಕೆ ಇಲಾಖೆ ಏನು ಇದು ಮಾಡಬೇಕು ಅದನ್ನು ಮಾಡಿದೆ ಮಾಡಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಹೇಳಿದ್ರೆ ಅಲ್ಲ ಎಲ್ಲರೂ ಹೇಳ್ತಾ ಇರೋದು ದರ್ಶನ್ ಒಳ್ಳೆಯದಕ್ಕೋಸ್ಕರ ನೀನು ಯಾರನ್ನು ಆರಾಧಿಸ್ತೀಯೋ ಅಂತ ಆರಾಧಕ ಸರಿ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರಿದಾರಿಗೆ ಬರಲಿ ಅನ್ನೋದು ನಮ್ಮ ಆಸೆ ಹಾಗಂತ ನಾಲ್ಕು ಜನ ನಾಲ್ಕು ಥರ ಮಾತಾಡಿದ್ರೆ ಅದನ್ನೆಲ್ಲ ನೀವು ದೂರವಾಣಿ ಮಾಡಿ ಅವ್ರನ್ನ ಹೆದರಿಸೋದು ಬೆದರ್ಸೋದು ಯಾವುದು ಯಾರು ನೋಡಿಲ್ಲ ಇವತ್ತು ನಾನು ಒಬ್ಬ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾಗಿದ್ದೆ ಇಂಥ ಹೋರಾಟ ನಾನು ಮಾಡಿದ್ದೀನಿ ಯಾವಾಗ ಮಾಡಿದ್ದೀನಿ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದಾಗ ಮಾಡಿದ್ದೀನಿ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ಹೇಳಲೇಬೇಕಂದ್ರೆ ನಾನು ಹಂಪೆನಲ್ಲಿ ನಾಡೋಜ ಪ್ರಶಸ್ತಿಯನ್ನು ಕೊಡ್ತಾರೆ ಯಾರೋ ಒಬ್ಬರಿಗೆ ಅದಕ್ಕೆ ಮುಖ್ಯ ಅತಿಥಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇದು ಏನು ಅದರ ಸ್ಮರಣ ಸಂಚಿಕೆ ಮತ್ತೊಂದು ಮಗದೊಂದು ಅವ್ರನ್ನ ಪುರಸ್ಕಾರ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ರಾಜ್ಕುಮಾರ್ ಇರ್ತಾರೆ ಅವ್ರನ್ನೂ ಕರೆದಿರ್ತಾರೆ ಎಲ್ಲ ಸಮ ಸಭೆ ಮುಗಿಯುತ್ತೆ ಎಲ್ಲ ಕೊನೆಯಾಗುತ್ತೆ ಜನ ಗೊತ್ತಲ್ಲ ನಿಮಗೆ ರಾಜ್ಕುಮಾರ್ ಆದ ತಕ್ಷಣ ಅವರು ಯಾವುದೇ ಒಂದು ವೇದಿಕೆಯಲ್ಲಿ ಹೋದರೂ ಕೂಡ ಒಂದು ಹಾಡಲೇಬೇಕು ಜನ ಒತ್ತಾಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಎಲ್ಲ ಕೂತಿದ್ದಾರೆ ರಾಜ್ಕುಮಾರ್ ಅವ್ರಿಗೆ ಹಾಡು ಹಾಡು ಅಂತ ಕೂ ಕೂ ಕೊಟ್ರು ಜನ ಅವಾಗ ರಾಜ್ಕುಮಾರ್ ಹೇಳಿ ಅವರು ಮೊದಲೇ ರೆಡಿಯಾಗಿರ್ತಾರೆ ನಾನು ಕೊನೆಯಲ್ಲಿ ಹಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳು ಹಾಡಿಗೆ ಹಾಡಾಡೋಕ್ಕೆ ಎದ್ದು ಇವ್ರಿಗೆ ಎಲ್ಲಿ ಹೋಗ್ಬೇಕಾಯ್ತು ಏನು ಕಥೆನೂ ಗೊತ್ತಿಲ್ಲ ಮುಖ್ಯಮಂತ್ರಿಯವ್ರಿಗೆ ಪಕ್ಕದಲ್ಲಿ ಆದ ಅಕ್ಕಪಕ್ಕ ಇದ್ದ ಇದ್ದಂಥ ಮಂತ್ರಿಗಳಿಗೆ ಅವರು ಏನೋ ಒಂದು ಅಸಡ್ಡೆ ರೀತಿಯಲ್ಲಿ ಹಾಡಿದ್ರೆ ಹಾಡ್ಕೊಳ್ತಾರೆ ಬನ್ನಿ ನಾವು ಇದ್ದೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹಾಡ್ತಾ ಇದ್ದಂಗೆ ಇವರು ಏನೋ ಬೇಜಾರು ಮಾಡ್ಕೊಂಡಂಗೆ ಹಾಡ್ಕೊಳ್ಳಿ ಬನ್ನಿರಿ ಅಂದ್ಬಿಟ್ಟು ಎದ್ದೋದ್ರು ಅದು ರಾಜ್ಕುಮಾರ್ ಮಾಡ್ದಂಥ ಅವಮಾನ ಆವತ್ತಿನ ದಿವಸ ನಾನು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದೆ ಯಾರು ಮುಖ್ಯಮಂತ್ರಿ ಆವಾಗಿನ ಜಯ ಎಚ್ ಪಟೇಲ್ ಅವರು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದೆ ನೀವು ರಾಜ್ಕುಮಾರ್ನ ಅವಮಾನಿಸಿದ್ದೀರಾ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮುಂದೆ ದೊಡ್ಡ ಗಲಾಟೆ ಆಯಿತು ಎಲ್ಲ ಮಂತ್ರಿಗಳ ಕಾರ್ ಹೊಡೆದಾಕ್ಬಿಟ್ರು ಅದಕ್ಕೆ ತಗೊಳ್ರಿ ಅಭಿಮಾನಿಗಳು ఫస్ట్ నిర్భీతంగా నిమ్మ పరీక్ష